ಎಲೆಕ್ಟ್ರಾನಿಕ್ ಸಿಟಿ ತಮಿಳುನಾಡು ಮಧ್ಯೆ ಮೆಟ್ರೋ ಸಂಪರ್ಕ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕನ್ನಡಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿವೆ. ಮೆಟ್ರೋ ಸೇವೆಯಿಂದ ರಾಜ್ಯದಲ್ಲಿ ತಮಿಳಿಗರ ಸಂಖ್ಯೆ ಹೆಚ್ಚಾಗುತ್ತೆ. ಅತಿ ಬೆಲೆ ಹೊಸಕೋಟೆಯಲ್ಲಿ ಕನ್ನಡಿಗರಿಗೆ ಕೆಲಸವಿಲ್ಲದಂತಾಗಿದೆ. ಹಲವು ಯೋಜನೆಗಳಿಗೆ ತಮಿಳುನಾಡು ಪದೇ ಪದೇ ವಿರೋಧ ವ್ಯಕ್ತಪಡಿಸುತ್ತಾನೇ ಇದೆ. ಇದರಿಂದಾಗಿ ನಮ್ಮ ಮೆಟ್ರೋ ಸಂಪರ್ಕ ತಮಿಳುನಾಡಿಗೆ ಬೇಡ, ಕೂಡಲೇ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಕೈಬಿಡಬೇಕು ಅನ್ನೋ ಒಂದು ಎಚ್ಚರಿಕೆ ಜೊತೆಗೆ ನಿರ್ಧಾರವನ್ನು ಕೈಬಿಡದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಬೆಂಗಳೂರಿನಲ್ಲಿ ಕರವೇ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರು ನೀಡಿದ್ದಾರೆ. ವಿಶೇಷವಾಗಿ ತಮಿಳುನಾಡು ಸರ್ಕಾರದ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಹೊಸೂರಿಂದ ಬೆಂಗಳೂರು ನಗರಕ್ಕೆ ಮೆಟ್ರೋವನ್ನ ಮಾಡಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಕೇಂದ್ರ ಸರ್ಕಾರ ಇವತ್ತು ಅನುಮೋದನೆಯನ್ನ ಕೊಟ್ಟಿದೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಕಣಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ನಾವು ಕನ್ನಡಿಗರು ಏನೇ ಯೋಜನೆ ಮಾಡಿದ್ರು ಸಹ ತಮಿಳುನಾಡಿನವರು ಅಡ್ಗಾಲನ್ನು ಹಾಕುವಂತ ಪ್ರವೃತ್ತಿಯನ್ನ ಇಟ್ಕೊಂಡಿದ್ದಾರೆ. ಹೊಗೆನೆಕಲ್ ಯೋಜನೆಗೆ ಇವತ್ತಿನ ತನಕ ಬೆಂಗಳೂರು ನಗರದ ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ಅಡ್ಡಿಪಡಿಸ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಹೊಸೂರಿಂದ ನೇರವಾಗಿ ಬೆಂಗಳೂರು ನಗರಕ್ಕೆ ಮೆಟ್ರೋವನ್ನ ಕೊಟ್ಟಿದ್ದೇ ಆದಲ್ಲಿ ಹಿಂದೆನೇ ತಮಿಳು ಸಂಘಟನೆ ಬೆಂಗಳೂರು ನಗರವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದೆ. ಅದೂ ಅಲ್ಲದೆ ಬೆಂಗಳೂರು ನಗರದಲ್ಲಿ ಬಿಡದಿಯಲ್ಲಿ ಕೋಲಾರದಲ್ಲಿ ಹೊಸಕೋಟೆಯಲ್ಲಿ ಅತ್ತಿಬೆಲೆಯಲ್ಲಿ ಇರುವಂತಹ ಅನೇಕ ಕಾರ್ಖಾನೆಗಳಲ್ಲಿ ಇವತ್ತು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸರೋಜಿನಿ ಮಹಿಷಿ ವರದಿಯನ್ನ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿಲ್ಲ. ಇಂಥ ಸಂದರ್ಭದಲ್ಲಿ ಹೊಸೂರಿಂದ ಮೆಟ್ರೋ ಬಂದಿದ್ದೇ ಆದರೆ ತಮಿಳುನಾಡಿಂದ ಎಲ್ಲ ಕಾರ್ಮಿಕರು ಬೆಂಗಳೂರು ನಗರ ಸುತ್ತಮುತ್ತಲಿನ ಎಲ್ಲ ಕಾರ್ಖಾನೆಗಳಲ್ಲಿ ತುಂಬಿಕೊಳ್ಳುವುದ್ರ ಮುಖಾಂತರ ಕನ್ನಡಿಗರ ಉದ್ಯೋಗವನ್ನು ಕಿತ್ಕೊಂತಾರೆ, ಕನ್ನಡಕ್ಕೆ ಅಡ್ಡಿಯನ್ನು ಪಡಿಸ್ತಾರೆ. ಈವಾಗಲೇ ಬೆಂಗಳೂರು ನಗರದಲ್ಲಿ ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ನಗರದಲ್ಲಿ ಕನ್ನಡ ಮಾಯ ಆಗಿದೆ. ಇಂಥ ಸಂದರ್ಭದಲ್ಲಿ ತಮಿಳುಮಯ ಆಗುತ್ತೆ. ಹಿಂದಿನ ಯಾವ ರೀತಿ ಕೇಂದ್ರಾಡಳಿತದ ಪ್ರದೇಶವನ್ನು ಕೇಳಿದರೆ ಮತ್ತೆ ಆ ಸ್ಥಿತಿಯನ್ನು ನಾವು ತಲುಪಬೇಕಾಗತ್ತೆ, ಎಚ್ಚರ ವಹಿಸಬೇಕಾಗತ್ತೆ. ಅಲ್ಲಿಂದ ಬರುವಂಥ ಮೆಟ್ರೋಗೆ ಎಲ್ಲ ತಮಿಳು ನಟರ ಹೆಸರುಗಳನ್ನು ಇಡೋದ್ರ ಮುಖಾಂತರ ಆ ಮೆಟ್ರೋದಲ್ಲಿ ತಮಿಳು ಭಾಷೆಯ ಅಂಧಕಾರ ಜಾಸ್ತಿ ಆಗುತ್ತೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ವಿರೋಧಿಸ್ತೀವಿ. ಅಭಿವೃದ್ಧಿ ವಿಷಯದಲ್ಲಿ ಅಡ್ಡಿಪಡಿಸ್ತಾ ಇಲ್ಲ ನಾವು, ಆದರೆ ಈ ಜೋಡಣೆಯನ್ನು ಮಾಡಬಾರ್ದು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕನ್ನಡಿಗರಿಗೆ ಬೇಕಾಗಿರುವಂಥ ಮೆಟ್ರೋವನ್ನು ನೀವು ತುಮಕೂರು ತನಕ ವಿಸ್ತರಣೆ ಮಾಡಿ, ರಾಮನಗರ ತನಕ ವಿಸ್ತರಣೆ ಮಾಡಿ, ಅಥವಾ ಕೋಲಾರ ತನಕ ವಿಸ್ತರಣೆ ಮಾಡಿ, ಅಥವಾ ಬೆಂಗಳೂರು ನಗರ ಸುತ್ತಮುತ್ತಲೂ ದಿನನಿತ್ಯ ಮೆಟ್ರೋವನ್ನು ಕಳಿಸಿ, ನಮಗೆ ಅದು ತುಂಬ ಇಷ್ಟ ಆಗುತ್ತೆ. ಇಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಒಬ್ಬದು ಕನ್ನಡಿಗರ ವಿರೋಧಿ ಧೋರಣೆ ಆಗುತ್ತೆ. ಇದನ್ನು ಈ ಕೂಡಲೇ ಕೈ ಬಿಡದೇ ಇದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾದ ಹೋರಾಟವನ್ನು ಮಾಡ್ತೀವನ್ನೋ ಎಚ್ಚರಿಕೆಯನ್ನು